ಸಂಪತ್ರಾಜ್ ಜಾಕೀರ್ ಆಯ್ತು ಈಗ ಪ್ರಸನ್ನ ಕುಮಾರ್ ಸರದಿ ಓಕೆ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪತ್ರಾಜ್ ಜಾಕೀರ್ ಆಯ್ತು ಈಗ ಪ್ರಸನ್ನ ಕುಮಾರ್ ಸರದಿ ಗಲಭೆಕೋರ ಜೆಡಿಎಸ್ ಮುಖಂಡ ವಾಜೀತ್ ಮಾಹಿತಿ ಕೊಟ್ಟಿರೋದು ಎಂಎಲ್ಎ ಕ್ಯಾಂಡಿಡೇಟ್ ಪ್ರಸನ್ನ ಕುಮಾರ್ಗೆ ನೋಟಿಸ್ ಜಾರಿಯಾಗೋ ಸಾಧ್ಯತೆ ಇದೆ ಪ್ರಸನ್ನ ಕುಮಾರ್ ಕೂಡ ಜೆಡಿಎಸ್ ನಲ್ಲಿ ಗುರುತಿಸಿಕೊಂಡಿದ್ದಂತಹ ನಾಯಕ ಆಗಿರೋದ್ರಿಂದ ಎಂಎಲ್ಎ ಕ್ಯಾಂಡಿಡೇಟ್ ಪ್ರಸನ್ನ ಕುಮಾರ್ ಬಗ್ಗೆ ಈಗ ಗಲಭೆಕೋರ ಜೆಡಿಎಸ್ ಮುಖಂಡ ವಾಜೀತ್ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ನೋಟಿಸ್ ಜಾರಿಯಾಗೋ ಸಾಧ್ಯತೆ ಇದೆ ಪ್ರಸನ್ನ ಕುಮಾರ್ ಕೂಡ ಜೆಡಿಎಸ್ ನಲ್ಲೇ ಗುರುತಿಸಿಕೊಂಡಿದ್ದಂತಹ ನಾಯಕ ಆಗಿದ್ದಾರೆ ಅದಾದ ಮೇಲೆ ಇಲ್ಲಿ ಎಂಎಲ್ಎ ಕ್ಯಾಂಡಿಡೇಟ್ ಅಂತ ಹೇಳಿ ಏನು ಬಿಂಬಿಸಿಕೊಂಡಿದ್ರು ಈ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆಕೋರ ಜೆಡಿಎಸ್ ನ ಮುಖಂಡ ವಾಜೀದ್ ಮಾಹಿತಿಯನ್ನ ಕೊಟ್ಟಿದ್ದಾನೆ ಆ ಮಾಹಿತಿಯನ್ನ ಆಧರಿಸಿ ಇದೀಗ ಪ್ರಸನ್ನ ಕುಮಾರ್ಗೆ ಕೂಡ ನೋಟಿಸ್ ಜಾರಿಯಾಗೋ ಸಾಧ್ಯತೆ ಇದೆ ಗಲಭೆಕೋರ ಅಂತ ಗುರುತಿಸಿಕೊಂಡಿರೋ ಜೆಡಿಎಸ್ ನ ಮುಖಂಡ ವಾಜೀದ್ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಈಗ ಅದನ್ನ ಆಧರಿಸಿ ಎಂಎಲ್ಎ ಕ್ಯಾಂಡಿಡೇಟ್ ಅಂತ ಈ ಭಾಗದಲ್ಲಿ ಏನು ಗುರುತಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು ಪ್ರಸನ್ನ ಕುಮಾರ್ ಅವರಿಗೂ ಕೂಡ ನೋಟಿಸ್ ಜಾರಿಯಾಗೋ ಸಾಧ್ಯತೆ ಇದೆ ಪ್ರಸನ್ನ ಕುಮಾರ್ ಕೂಡ ಈ ಮೊದಲು ಜೆಡಿಎಸ್ ನಲ್ಲೇ ಗುರುತಿಸಿಕೊಂಡಿದ್ದಂತಹ ನಾಯಕ ಆಗಿದ್ದಾರೆ ಮತ್ತೊಂದು ಕಡೆ ಈ ಗಲಭೆಕೋರ ಜೆಡಿಎಸ್ ನ ಮುಖಂಡ ವಾಜೀದ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿರೋದ್ರಿಂದ ಇದೀಗ ಡಿಜೆಹಳ್ಳಿ ಮತ್ತೆ ಕೆಜಿಹಳ್ಳಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಂಎಲ್ಎ ಕ್ಯಾಂಡಿಡೇಟ್ ಅಂತ ಏನು ಬಿಂಬಿಸಿಕೊಂಡಿದ್ರು ಪ್ರಸನ್ನ ಕುಮಾರ್ ಅವರಿಗೂ ನೋಟಿಸ್ ನೀಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಕಾರಣ ಆಗ್ತಾ ಇರೋದು ಜೆಡಿಎಸ್ ನ ಮುಖಂಡ ಜೊತೆಗೆ ಗಲಭೆಕೋರ ಆಗಿರುವಂತಹ ವಾಜೀದ್ ಕೊಟ್ಟಿರುವಂತಹ ಮಾಹಿತಿ ಯಾಕಂದ್ರೆ ಪ್ರಸನ್ನ ಕುಮಾರ್ ಕೂಡ ಮೊದಲು ಜೆಡಿಎಸ್ ನಲ್ಲೇ ಗುರುತಿಸಿಕೊಂಡಿದ್ದಂತಹ ನಾಯಕ ಆಗಿದ್ದಾರೆ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ ಇವತ್ತು ಮಧ್ಯಾಹ್ನ 12:30ಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ ಸಿಸಿಬಿ ನೋಟಿಸ್ ಕೊಟ್ಟಿದೆ ಸೊ ಮಧ್ಯಾಹ್ನ ಸಿಸಿಬಿ ಕಚೇರಿಗೆ ಶಾಸಕರು ಹಾಜರಾಗಲಿದ್ದಾರೆ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಕೂಡ ಸಿಸಿಬಿ ನೋಟಿಸ್ ಅನ್ನು ಜಾರಿ ಮಾಡಿದೆ ಇವತ್ತು ಮಧ್ಯಾಹ್ನ 12:30ಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ ಮಧ್ಯಾಹ್ನ ಸಿಸಿಬಿ ಕಚೇರಿಗೆ ಹಾಜರಾಗಲಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ನಿನ್ನೆ ಇಬ್ಬರು ಕಾರ್ಪೊರೇಟರ್ ಗಳಿಗೆ ನೋಟಿಸ್ ಕೊಟ್ಟಿದ್ರು ಅದರಂತೆ ವಿಚಾರಣೆಯನ್ನ ಕೂಡ ನಡೆಸಿದ್ರು ಇದೀಗ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 12:30ಕ್ಕೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಶಾಸಕರಿಗೂ ಕೂಡ ಸಿಸಿಬಿ ನೋಟಿಸ್ ಅನ್ನ ಕೊಟ್ಟಿದೆ ನೋಟಿಸ್ ಜಾರಿಯಾಗಿರೋ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಬೇಕಿದೆ ಶಾಸಕರು ಹೀಗಾಗಿ ಇವತ್ತು ಮಧ್ಯಾಹ್ನ 12:30ರ ಸುಮಾರಿಗೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಕೂಡ ವಿಚಾರಣೆಗೆ ಹಾಜರಾಗಲಿದ್ದಾರೆ ಗಲಭೆ ಏನೆಲ್ಲ ಆಯ್ತು ದೊಡ್ಡ ಪ್ರಮಾಣದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಇದೀಗ ಶಾಸಕರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ ವಿಚಾರಣೆಗೆ ಬನ್ನಿ 12:30ರ ಸುಮಾರಿಗೆ ಅಂತ ಹೇಳಿ ಶಾಸಕರಿಗೆ ಸಿಸಿಬಿ ನೋಟಿಸ್ ಅನ್ನ ಜಾರಿ ಮಾಡಿದೆ ಸಾಕಷ್ಟು ಮಂದಿಯನ್ನ ವಿಚಾರಣೆಗೆ ಕರೀತಾ ಇರುವುದು ಈ ಗಲಭೆಗೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಗಮನಿಸಿದ್ವಿ ಕಾಂಗ್ರೆಸ್ನ ಇಬ್ಬರು ಕಾರ್ಪೊರೇಟರ್ ಗಳನ್ನ ಕೂಡ ವಿಚಾರಣೆಗೆ ಕರೆಸಿಕೊಂಡು ಸಾಕಷ್ಟು ಸಮಯ ವಿಚಾರಣೆ ಮಾಡಿದ್ರು ಪ್ರಶ್ನೆಗಳನ್ನು ಕೇಳಿದ್ರು ಸೊ ಇವತ್ತು 12:30ಕ್ಕೆ ಶಾಸಕರು ಹಾಜರಾಗಬೇಕು ಅಂತ ಹೇಳಿ ಸಿಸಿಬಿ ನೋಟಿಸ್ ಕೊಟ್ಟಿದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಸುಖೇಶ್ ಸೊ ಸುಖೇಶ್ ಇವತ್ತು ಶಾಸಕರಿಗೂ ಕೂಡ ನೋಟಿಸ್ ಜಾರಿಯಾಗಿದೆ 12:30ಕ್ಕೆ ವಿಚಾರಣೆಗೆ ಹಾಜರಾಗ್ತಾರೆ ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಏನು ಗಲಭೆಗೆ ಸಂಬಂಧಪಟ್ಟಂತೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ನೋಟಿಸ್ ಅನ್ನ ನೀಡುವಂತದ್ದು ಇವತ್ತು ಮಧ್ಯಾಹ್ನ 12:30ಕ್ಕೆ ಸಿಸಿಬಿ ಕಚೇರಿಗೆ ಬರಬೇಕು ಅನ್ನುವಂತ ನೋಟಿಸ್ ಅನ್ನ ಕೊಡಲಾಗಿದೆ ಡಿಸಿಪಿ ಅವರ ನೇತೃತ್ವದಲ್ಲಿ ಅವರ ವಿಚಾರಣೆ ಕೂಡ ನಡೆಯುತ್ತೆ ಅಂದ್ರೆ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮಗಳ ತನಿಖೆ ಅಗತ್ಯ ಇರೋದ್ರಿಂದ ಮತ್ತು ಪ್ರಮುಖ ಕೇಂದ್ರ ಆಗಿರುವಂತದ್ದು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಟಾರ್ಗೆಟ್ ಕೂಡ ಆಗಿದ್ರಿಂದ ಬೇರೆ ಯಾವ್ಯಾವ ಕಾರಣಗಳಿಗೆ ಟಾರ್ಗೆಟ್ ಆಯ್ತು ಅನ್ನುವಂತ ವಿಚಾರವೂ ಸೇರಿದಂತೆ ಅವರ ಮನೆಯ ಮೇಲೆ ಆ ಕಾರಣಕ್ಕೆ ದಾಳಿ ಆಯ್ತು ಮತ್ತು ಇಡೀ ಗಲಭೆಯಲ್ಲಿ ಅಕ್ಕಮ್ಮನ ಮಗನ ಪಾತ್ರ ಏನು ಅನ್ನುವಂತ ವಿಚಾರವೂ ಸೇರಿದಂತೆ ಎಲ್ಲ ವಿಚಾರಗಳ ಬಗ್ಗೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಮಾಹಿತಿಯನ್ನು ಪಡೆಯಬೇಕಾಗುತ್ತೆ ಆ ಕಾರಣಕ್ಕಾಗಿ ಸಿಸಿಬಿ ಅಧಿಕಾರಿಗಳು ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ವಿಜಯ್ ಸುಖೇಶ್ ಈಗಾಗಲೇ ತಮ್ಮ ಮನೆ ಮೇಲಾಗಿರುವಂತಹ ದಾಳಿ ಮತ್ತೆ ಗಲಭೆಗೆ ಸಂಬಂಧಪಟ್ಟಂತೆ ಶಾಸಕರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಈಗ ಸಿಸಿಬಿ ವಿಚಾರಣೆಯಲ್ಲಿ ಯಾವ ರೀತಿ ಪ್ರಶ್ನೆ ಮತ್ತೆ ಯಾವ ಆಯಾಮದ ವಿಚಾರಣೆಯನ್ನು ಎದುರಿಸಬೇಕಾಗಬಹುದು ಅಂತ
ಸಹಜವಾಗಿ ಯಾಕಂದ್ರೆ ಅವರು ದೂರನ್ನ ಕೊಟ್ಟಿದ್ರು ಕೂಡ ವಿಚಾರಣೆಯ ಭಾಗದಲ್ಲಿ ಅವರು ದೂರನ್ನ ತಡ ಮಾಡಿದ್ದು ಯಾಕೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅಖಂಡ ಶಿವ ಸ್ಮೃತಿಯವರು ಘಟನೆ ನಡೆದು 3 ದಿನದ ನಂತರ ದೂರು ಕೊಡ್ಲಿಕ್ಕೆ ಮುಂದಾಗುವಂಥದ್ದು, ಅಲ್ಲಿವರೆಗೆ ಅವರು ಲಿಖಿತವಾದ ದೂರನ್ನು ಕೂಡ ಕೊಟ್ಟಿರಲ್ಲ ಒಂದ್ ಹಂತದಲ್ಲಿ, ಅದು ಒಂದು ಕಡೆ. ಆದ್ರೆ ಅದು ವಿಚಾರಣೆಯ ಒಂದು ಭಾಗವಾಗಿರುತ್ತೆ ಅಷ್ಟೇ. ಆದ್ರೆ ಅದನ್ನು ಹೊರತುಪಡಿಸಿ ಕೂಡ ಇಡೀ ಘಟನೆಯಲ್ಲಿ ಅವ್ರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಮತ್ತು ಅವರ ಸಹೋದರಿಯ ಮಗ ನವೀನ್ ಹಾಕಿದಂತ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಆದಂತ ರಾಜಿಸಂಧಾನಗಳಿರಬಹುದು ಅಥವಾ ಅಖಂಡ ಶಿವ ಸ್ಮೃತಿಯ ನೆರವಿಗೆ ಹೋಗಿದ್ರು ಅನ್ನುವಂತ ಆರೋಪ ಇರಬಹುದು, ಅವೆಲ್ಲವೂ ವಿಚಾರದ ಜೊತೆಗೆ ಕಾಂಗ್ರೆಸ್ನ ಆಂತರಿಕ ಭಿನ್ನಾಭಿಪ್ರಾಯವೂ ಕೂಡ ಘಟನೆಗೆ ಕಾರಣ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನು ತಿಳಿದು ಬರ್ತಾ ಇದೆ. ಆ ವಿಚಾರವಾಗಿಯೂ ಕೂಡ ಸಾಕಷ್ಟು ರಾಜಕೀಯವಾಗಿ ಏನೆಲ್ಲ ಆಯ್ತು, ಯಾವ್ಯಾವ ಕಾರಣಗಳಾಗಿರಬಹುದು ಅಥವಾ ಏನೇನು ಅನುಮಾನಗಳಿದಾವೆ ತಮಗೆ ಅನ್ನುವಂತ ವಿಚಾರದಲ್ಲೂ ಕೂಡ ಪೊಲೀಸರು ಒಂದಷ್ಟು ವಿಚಾರಣೆಗಳನ್ನ ಮಾಡುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸುಖೇಶ್ ಮಾಹಿತಿಗಾಗಿ. ಕಾರ್ಪೊರೇಟರ್ ಜಾಕೀರ್ ಮೇಲೆ ಸಿಸಿಬಿ ಕಣ್ಣಿಟ್ಟಿದೆ. ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಲಕೇಶಿ ನಗರದ ಕಾರ್ಪೊರೇಟರ್ ಜಾಕೀರ್ ಮೇಲೆ ಸಿಸಿಬಿ ಒಂದು ಕಣ್ಣಿಟ್ಟಿದೆ. ಗಲಭೆ ನಡೆದ 2 ದಿನ ಜಾಕೀರ್ ನಾಟ್ ರೀಚಬಲ್ ಆಗಿರ್ತಾರೆ. 2 ದಿನ ಮೊಬೈಲ್ ಸ್ವಿಚ್ ಆಫ್ ಮಾಡುವ ಜರೂರತ್ತಿ ಏನಿತ್ತು ಆ ಸಂದರ್ಭದಲ್ಲಿ? ಮನೆಯಲ್ಲೇ ಇದ್ದೆ ಅನ್ನೋ ಜಾಕೀರ್ ಗಲಭೆ ದಿನ ಯಾರಿಗೆಲ್ಲ ಫೋನ್ ಮಾಡಿದ್ರು ಹಾಗಿದ್ರೆ? ಪಬ್ಲಿಕ್ ಟಿವಿಯಲ್ಲಿ ಜಾಕೀರ್ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಇನ್ನು ಸಿಸಿಬಿ ನೋಟಿಸ್ ಬಳಿಕನೇ ಮೊಬೈಲ್ ಅನ್ನ ಆನ್ ಮಾಡಿದ್ರು ಕಾರ್ಪೊರೇಟರ್. ಸಾಕಷ್ಟು ಜನ ಫೋನ್ ಮಾಡಿ ಗಲಭೆ ಬಗ್ಗೆ ಮಾತಾಡಿದ್ರು, ಹೀಗಾಗಿ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿದ್ದೆ ಅಂತ ಕಾರ್ಪೊರೇಟರ್ ಹೇಳ್ತಾ ಇದ್ದಾರೆ. ಸಾಕಷ್ಟು ಮಂದಿ ಫೋನ್ ಮಾಡ್ತಾ ಇದ್ರು ಅಂತ. ಸದ್ಯ ಕಾರ್ಪೊರೇಟರ್ ಮೊಬೈಲ್ ನಿಂದ ಕರೆ ಹೋಗಿರುವಂತಹ ವ್ಯಕ್ತಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಎಲ್ಲರ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಟೆಕ್ನಿಕಲ್ ಸೆಂಟರ್ಗೆ ರವಾನೆ ಮಾಡಿದ್ದಾರೆ. ಪಿಕ್ಚರ್ ಮುಂದೆ ಬೇರೆ ರೀತಿಯಾಗೇ ಇರುತ್ತೆ ಅಂತ ಇದ್ದಾರೆ ಪೊಲೀಸರು. ನೋಡಿದ್ರೆ ಸಿಸಿಬಿ ನೋಟಿಸ್ ಬಳಿಕ ಅಷ್ಟೇ ಕಾರ್ಪೊರೇಟರ್ ತಮ್ಮ ಮೊಬೈಲ್ ಆನ್ ಮಾಡಿರೋದು, ಅಲ್ಲಿವರೆಗೂ ಕೂಡ ಕಾರ್ಪೊರೇಟರ್ ಜಾಕೀರ್ರ ಮೊಬೈಲ್ ಸ್ವಿಚ್ ಆಫ್ ಆಗೇ ಇರುತ್ತೆ. ಯಾಕೆ ಅಂತ ಕೇಳಿದ್ರೆ ಸಾಕಷ್ಟು ಜನ ಫೋನ್ ಮಾಡಿ ಗಲಭೆ ಬಗ್ಗೆಯೇ ಮಾತಾಡ್ತಿದ್ರು ಅಂತ, ಅದಕ್ಕಾಗಿ ಸ್ವಿಚ್ ಆಫ್ ಇತ್ತು ಅಂತ, ಹೀಗಾಗಿ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಅಂತ ಜಾಕೀರ್ ಹೇಳ್ತಾ ಇದ್ದಾರೆ. ಆದರೆ ಇದು ಟೆಕ್ನಿಕಲ್ ಆಗಿ ಬೇರೆಯೇ ತನಿಖೆ ನಡೀತಾ ಇದೆ.